ಎಲ್ಲ ನಾಲ್ಕೈದು ಜನ ಸೇರ್ಕೊಡ್ಸಿದ್ದು, ಅಶೋಕ್ ಅವರು, ಅಶ್ವಥ್ ನಾರಾಯಣ ಇವರೆಲ್ಲ ಸೇರ್ಕೊಡ್ಸಿದ್ದು. ಅದರಿಂದ ಕುತ್ಕೊಂಡ ಬಹಳಷ್ಟು ನೋವಾಗಿದೆ. ಅದರಲ್ಲಿ ಅದರಿಂದ ಕೆಲವರಿಗೆ ಅಲ್ಲಿ ಪಾಪ ಅಲ್ಲಿ ಸ್ವಲ್ಪ ಅವ್ರು ಬಂದಿದ್ದ ಸ್ವಲ್ಪ ಅಲ್ಲಿ ವಿಜಿ ಹೇಳಿಸ್ತೀರಿ, ಅವ್ರ ಕೈಯಲ್ಲೇ ಹೇಳಿಸ್ತೀನಿ ಅದನ್ನ. ಅದರಿಂದ ಅಂತೇಳಿ ನೀವೆಲ್ಲ ದಯಮಾಡಿ ಕೂತ್ಕೊಂಡ್ರಿ. ಅವರೇ ನಿಮ್ಮನ್ನೆಲ್ಲ ಕುರಿತು ಅದಕ್ಕೆ ನೀವು ಕೇಳಿದಂತ ಕೆಲವು ಪ್ರಶ್ನೆಗಳಿಗೆಲ್ಲ ಅವರು ಉತ್ತರ ಕೊಡ್ತಾರೆ. ನೀವು ಕೇಳ ಒಂದ್ ನಿಮಿಷ ಇದ್ರೆ ನೀವು ಕೇಳೋ ಪ್ರಶ್ನೆಗಳು ನಾನೇ ಹೇಳ್ಬಿಡ್ತೀನಿ. ಒಂದು ಹೇ ಸುಮ್ಮನೆ ರಪ್ಪ, ಮಂಜುನಾಥ್ ಗೌಡ ಬಾಲೂರ ಟಿಕೆಟ್ ಕೊಡ್ಸಿದ್ದು ಒಂದು. ಇನ್ನು ಕೆಲವರು ಹೇಳ್ತಾರೆ ಬಿಜೆಪಿಗೆ ನನ್ನ ಸುಧಾಕರ್ ಕರ್ಕೊಂಡೋದ ಅನ್ನೋದು ನಿಮ್ ಮನಸ್ಸಲ್ಲಿ ಇದೆ, ಅದಕ್ಕೂ ಉತ್ತರ ಕೊಡ್ತಾರೆ. ಅದಂತೂ ಅವ್ರು ಕರ್ಕೊಂಡು ಹೋಗಿಲ್ಲ, ಅವ್ರಿನ್ನ 5 ದಿವಸ ತಡೆ ಮಾಡೋಣ ಅಂದ್ರು. ಇಲ್ಲಪ್ಪ, 14 ಜನ ರಾಜೀನಾಮೆ ಕೊಟ್ಟು ನಾವು ಹೋಗ್ಬಿಡೋಣ ಅಂತ ಹೇಳಿದ್ ನಾನೇ. ಅದು ನಾನೇ ನಾನು ಹೇಳಿರೋದು ನಾನೇ ಒಪ್ಕೊಳ್ಬೇಕು. ಇನ್ನು ಕೆಲವು ನಮ್ಮ ಕೆಲಸಗಳಾಗಿ ಅಲ್ಲಿರೋದು ಇದ್ರೆ 10 ಜನ ಅಲ್ಲಿ ಮಾತಾಡೋಣ. ಒಳಗಡೆ ಕರಿತೀನಿ, ಒಳಗಡೆ ಕರಿತೀನಿ. ಇಂಪಾರ್ಟೆಂಟ್ ಆಗಿರೋರ್ನ ಇರೋ ಹತ್ತು ಜನ ಅದರಿಂದ ಅದರಿಂದ ಒಂದು 10 ಜನ ಇಂಪಾರ್ಟೆಂಟ್ ಇರೋ ಲೀಡರ್ ಒಳಗಡೆ ಕರಿತೀನಿ, ಇದೇನನ್ನ ಇದ್ರೆ ಚರ್ಚೆ ಮಾಡೋಣ. ಸುಮ್ಮನೇರಪ್ಪ, ಅದರಿಂದ ನಾವು ಇಂಪಾರ್ಟೆಂಟ್ ಆಗಿರೋರು ಬೇಕಾದ್ರೆ ಒಂದು 10 ಜನ ಒಳಗಡೆ ಕರಿತೀನಿ. ನೀವು ಇಂಪಾರ್ಟೆಂಟ್ ಏನನ್ನ ಇದ್ರೆ ಕೂತು ಸಮಾಧಾನದಿಂದ ಚರ್ಚೆ ಮಾಡೋಣ. ಅದರಿಂದ ದಯಮಾಡಿ ಮಾತಾಡಕ್ ಹೋಗಬೇಡಿ. ಇವೆಲ್ಲ ರಾಜಕಾರಣದಲ್ಲಿ ಕೆಲವು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಇದೆಲ್ಲ ಕೂಡ ಆಗ್ತಾ ಇದೆ. ಎಲ್ಲಾರ್ಗು ನೋವಿದೆ, ಯಾರಿಗೂ ನೋವಿಲ್ದಿರೋದಿಲ್ಲ. ನೋವಿರೋ ಕ್ಯಾಕ್ ಕಾರಣ 1,00,000 ಓಟ್ ಹಾಕ್ಬೇಕಂದ್ರೆ ಪ್ರತಿಯೊಬ್ಬ ಬೂತಲ್ಲೂ ಪ್ರತಿಯೊಬ್ಬ ಕಾರ್ಯಕರ್ತರು ಕಷ್ಟ ಬಿದ್ದಕ್ಕೆ ಓಟ್ ಬಂದಿರೋದಷ್ಟು ವ್ಯತ್ಯಾಸ ಆಗಿದೆ. ಮಾತಾಡೋಣ ಅಂತ ಹೇಳಿದ ಮೇಲೆ ಯಜಮಾನ್ರು ಮಾತಾಡೋಣ. ಈಗ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಒಂದು ಶಿಸ್ತಿನ ಪಕ್ಷ, ಇದು ಇಲ್ಲಿ MTB 4 ಜನರು ಇದ್ದಾರೆ. ಎಲ್ಲಾರ್ಗು ನೋವಿದೆ, ಯಾರಿಗೂ ನೋವಿಲ್ದಿರಲಿಲ್ಲ. ಮಾತಾಡ ದಯವಿಟ್ಟು. ಏ ನೀನ್ ಹೇಳಿದ್ದೆ ಹೇಳ್ಬೇಡಪ್ಪ, ಒಂದ್ ನಿಮಿಷ ಅಣ್ಣ ಹೇಳ ಕುತ್ಕಪ್ಪ. ಏ ಎಷ್ಟೊತ್ತು ಹೇಳ್ತೀಯ? ಎಲ್ಲರೂ ಮಾತಾಡ್ಬೇಡ, ಮಾತಾಡ್ತಾನೆ ಮಾತಾಡ್ಲಿರಿ. ಯಾಕೆ ಹೇಳಿದ್ರೆ ಪಕ್ಷ ಅವ್ರಿದ್ರಲ್ಲ ಆಮೇಲೆ ಇದೇ ಹೇಳೋದು, ನಾವು ಬೇರೆ ಅವ್ರನ್ನ ಮತ್ತಿದ್ದೀವಿ. ನಾವು ಗೌರವ
ಮಾಡಬೇಕು, ಮಾಡಿದ್ರೆ ಉಳ್ಕೊಳ್ಳಂತಾವಿಲ್ಲ, ಮಾಡಬೇಕು ನಾವು. ನಮ್ ತಾಲೂಕಲ್ಲಿ ಅದೇನು ವಿರೋಧ ಇದ್ದೀರಾ? ಕಾಂಗ್ರೆಸ್ ಅವರು ಹೆಂಗ್ ವಿರೋಧ ಇದೆ, ಅವರು ಕಾಂಗ್ರೆಸ್ ಸೇರಿ ವಿರುದ್ಧ ಮಾಡಬೇಕು. ನೀವು ಕೇಳ್ತಾರೆ ಮತ್ತೆ ಅವರೇ ಉತ್ತರ ಕೊಡ್ತಾರೆ, ಮಾತಾಡ್ತಾರೆ.